ಕಾಯಿಸ್ತಿ ಎಲ್ಲರಿಗೂ ನಮಸ್ಕಾರ. ನಾನಿದ್ದೀನಿ ತಮಿಳುನಾಡಲ್ಲಿ. ಕೆಲವರಿಗೆ ದೇವಸ್ಥಾನ ಅಂದರೆ ತುಂಬ ಪ್ರೀತಿ, ದೇವಸ್ಥಾನ ಅಂದರೆ ತುಂಬ ಭಕ್ತಿ, ದೇವಸ್ಥಾನ ಅಂದರೆ ಆಲ್ಮೋಸ್ಟ್ ತುಂಬ ಭಕ್ತಿ ಬರುತ್ತೆ. ಬಟ್ ನಾನು ಇವತ್ತು ಕರ್ಕೊಬೇಕು, ತುಂಬ ಭಯಂಕರ ಇದೆ, ತುಂಬ ಹಿಂದಿಗೋಸ್ಕರ ಬನ್ನಿ. ಆ ದೇವಸ್ಥಾನ ಯಾವುದಂತ ತೋರಿಸ್ತೀನಿ. ನೆಕ್ಸ್ಟ್ ತೋರಿಸ್ಬಿಡಿ. ಹಾಗಾಗಿ ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ ದೇವಸ್ಥಾನ ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಭಯಂಕರ ಆಗಿದೆ. ದೇವಸ್ಥಾನ ಬಂದು ನಾನು ತುಂಬ ದಿನ ಇಲ್ಲಿ ಬರ್ಬೇಕು ಅಂದ್ಕೊಂಡಿದ್ದೆ, ಬಟ್ ಬರೋಕೆ ಆಗಲಿಲ್ಲ. ಸೊ ನಾನು ಬರ್ತಾ ಇದ್ದೀನಿ. ಸೊ ದೇವಸ್ಥಾನ ಅಂದರೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ಇವರೇ ಇಲ್ಲಿ ಪ್ರಧಾನ ಅರ್ಚಕರು, ಇವರೇ ಇಲ್ಲಿ ಅರ್ಚಕರು. ಇವರೇ ಇಲ್ಲಿ ಅರ್ಚಕರು, ಪೂಜೆ ಮಾಡೋರು ತೀರ ಹೋಗಿದ್ದಾರೆ ಅನ್ಕೊಂತೀನಿ. ಇವರು ಮಂಗಳಮುಖಿ ಇವರು. ಇದೇನು ಗೊತ್ತಾ, ಇದೇ ಎಂಟ್ರೆನ್ಸು ನೋಡ್ತಿರ್ಬೋದು. ಇಲ್ಲಿ ಉಲ್ಟ ಬಂದಲ್ವಾ, ಉಲ್ಟ ಹೋಗಿದ್ದು, ಹಂಗೆ ಹೋಗಿದ್ದು, ಉಲ್ಟ ಹೋಗಿದ್ದು. ಇಲ್ಲ ಇಲ್ಲ, ಹಿಂಗಿಂದ ಗೆಳೆಯರ ಪೈನ ದರ್ಶನ ಆಯಿತು. ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ಪ್ರತಿ ಪೂರ್ಣಿಮೆ ದಿನ ಮೆಣಸಿಕಾಯಿ ಹೋಮ ಅಂತ ಮಾಡ್ತಾರೆ. ಮೆಣಸಿಕಾಯಿ ಹೋಮ ಅಂತಂದರೆ 1 ಟನ್ ಬೇಕಾಗುತ್ತೆ. 1 ಟನ್ ಅಲ್ಲಿ ನೀವು ತಂದು ಕೊಟ್ಟರೆ ಎಣ್ಣೆ ಎಷ್ಟೇ ಬೆಂಕಿಲೂ ಹಾಕಿದ್ರು ಕೂಡ ಅದು ಘಾಟ್ ಪಡೋಲ್ಲ. 1 ಟನ್ ಹಾಕ್ತಾರೆ ಅಂದರೆ ನಿಮ್ಮ ಮನಸ್ಸಲ್ಲಿ ಏನಾದರೂ ತುಂಬ ಕಷ್ಟ ಇದ್ದರೆ, ನಿಮ್ಮ ಮನಸ್ಸಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ, ನಿಮ್ಮ ಮುಂದೆ ಏನಾದ್ರು ಇಶ್ಯೂ ಇದ್ದರೆ ನಿಮ್ಮ ಜೀವನದಲ್ಲಿ, ನೀವು ಮೆಣಸಿಕಾಯಿ ಹೋಮ ಅಂತ ಮಾಡ್ತಾರೆ. ಆ ಹೋಮಕ್ಕೆ ನಿಮ್ಮ ಕಡೆಯಿಂದ ಏನಾಗುತ್ತೆ ಅಷ್ಟು ಮೆಣಸಿಕಾಯಿನ ಅಂದರೆ ಟನ್ ಪ್ರಕಾರ ಕೊಡಬೇಕಾಗುತ್ತೆ. ಅವತ್ತು ದಿನ ಮೆಣಸಿಕಾಯಿ ಹೋಮ ಮಾಡ್ತಾರೆ. ನಿಮ್ಮ ಪ್ರಾಬ್ಲಮ್ ಏನೇ ಎಲ್ಲ ಕೂಡ ನಿಮಗೆ ಸಾಲ್ವ್ ಆಗುತ್ತೆ.
ಇದು ಎಂಟ್ರೆನ್ಸ್, ಇದು ಮೇನ್ ಎಂಟ್ರೆನ್ಸ್. ಈಗ ಏನೋ ಕೆಲಸ ನಡೀತಾ ಇದೆ, ಸೊ ಅದಕ್ಕಾಗಿ ಇದನ್ನ ಕ್ಲೋಸ್ ಮಾಡಿದ್ದಾರೆ. ನೋಡಿ ಎಷ್ಟು ಭಯಂಕರವಾಗಿದೆ ಸಿಂಹದ ಬಾಯಿ. ಅದ್ರೊಳಗಡೆಯಿಂದ ಒಳಗಡೆ ಬರ್ಬೋದು ದೇವಸ್ಥಾನದ ಒಳಗಡೆಗೆ. ನೋಡಿ ಇದು ತ್ರಿಶೂಲ. ಮದ್ವೆ ಆಗದೆ ಇರೋರು, ಮದ್ವೆ ಆಗ್ಬೇಕು ಅನ್ಕೊಂಡಿರೋರು ಬಂದು ಇಲ್ಲಿ ಅರ್ಶನದ ಕೊಂಬು ಕಟ್ಬಿಟ್ಟು ಹೋಗ್ತಾರೆ. ನೀವು ನೋಡ್ಬೋದು ಸುಮಾರಿದೆ ಅರ್ಶನದ ಕೊಂಬು ಅಲ್ಲಿ ಅರ್ಶನ ತರ. ಈ ರೀತಿ ಮೆಣಸು, ಸಾರಿ ಅದು ಟನ್ ಗೀತೆ ಅಲ್ಲ, ಪ್ಯಾಕ್ ನೀವು ಮೆಣಸಿಗೆ ಕೊಡ್ಬೇಕಾಗುತ್ತೆ ಚಿಕ್ಕ ಚಿಕ್ಕ ಪ್ಯಾಕಲ್ಲಿ.